ಫ್ರೆಂಡ್ಸ್, ನಮ್ಮನ್ನು ಅಚ್ಚರಿಪಡಿಸುವಂತಹ ಮಕ್ಕಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ಪ್ರಪಂಚದಲ್ಲಿ ಇಂತಹ ಮಕ್ಕಳು ಇದ್ದಾರಾ ಅಂತ ನೀವು ಸಹ ಶಾಕ್ ಆಗ್ತೀರಾ. ಹಾಗೆ ಇರುತ್ತೆ ಈ ಒಂದು ವಿಡಿಯೋ. ಹಾಗಾದ್ರೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಈ ವಿಷಯನ ತಿಳ್ಕೊಳೋದಕ್ಕಿಂತ ಮುಂಚೆ ನಂದೊಂದು ಚಿಕ್ಕ ರಿಕ್ವೆಸ್ಟ್. ಫ್ರೆಂಡ್ಸ್, ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ವಿಡಿಯೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಂಬರ್ 1, ಅರ್ಪಿತ್ ಗೋಯಲ್. ನೀವು ಇನ್ನೊಬ್ಬರ ಹೃದಯ ಬಡಿತದ ಶಬ್ದವನ್ನ ಮಾತ್ರ ಕೇಳಿರ್ತೀರಾ, ಆದರೆ ಅದೇ ಹೃದಯ ಬಡಿದುಕೊಳ್ಳೋದನ್ನ ನೇರವಾಗಿ ಕಣ್ಣಾರೆ ನೋಡಿದ್ದೀರಾ? ಒಂದು ವೇಳೆ ನೋಡಿಲ್ಲ ಅಂದ್ರೆ ಈಗ ನೋಡಿ. 19 ವರ್ಷ ವಯಸ್ಸಿನ ಅರ್ಪಿತ್ ರೈತ ಕುಟುಂಬಕ್ಕೆ ಸೇರಿದವ. ಹುಟ್ಟಿದಾಗಲಿಂದ ಈತನ ಹೃದಯ ಹೀಗೆ ಇದೆ. ಉಸಿರಾಟದ ಕವಚದ ಪಕ್ಕೆಲುಬುಗಳ ಒಳಭಾಗದಲ್ಲಿ ಸುರಕ್ಷಿತವಾಗಿ ಇರಬೇಕಾಗಿರುವಂತಹ ಹೃದಯ ಈತನಿಗೆ ಹೊಟ್ಟೆಯ ಭಾಗದಲ್ಲಿ ಇದೆ. ಹೃದಯ ತುಂಬಾ ಸೂಕ್ಷ್ಮವಾದ ಅಂಗಾಂಗ. ದೇಹದಲ್ಲಿ ಸ್ವಲ್ಪ ನೋವು ಬಂದ್ರೇನೆ ಹೃದಯ ಇಡೀ ದೇಹವನ್ನೇ ನಡಗಿಸುತ್ತೆ. ಅಂತಹದರಲ್ಲಿ ಈತನ ಹೃದಯ ಕೇವಲ ಚರ್ಮದ ಹೊದಿಕೆಯಲ್ಲಿ ಇದೆ. ಆದರೂ ಸಹ ಈತ ಎಲ್ಲರ ಹಾಗೆ ಸಾಧಾರಣ ಜೀವನವನ್ನು ಸಾಗಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಈತನ ಹೊಟ್ಟೆಯ ಮೇಲೆ ಒಂದು ಚಿಕ್ಕ ಪೆಟ್ಟಾದರೂ ಈತ ಪ್ರಾಣ ಕಳೆದುಕೊಳ್ಳುವಂತಹ ಅವಕಾಶ ಜಾಸ್ತಿನೇ ಇದೆ. ಅಂತಹದರಲ್ಲಿ ಈತ ಎಂತಹ ಪರಿಸ್ಥಿತಿಯಲ್ಲಿ ಬದುಕ್ತಿದ್ದಾನೆ ಅಂತ ಊಹಿಸೋದಕ್ಕೆ ಸಹ ಕಷ್ಟವಾಗುತ್ತೆ. ನಂಬರ್ 2, ಅಲೆಕ್ಸಾಂಡ್ರಿಯಾ ಸಿಯಾಂಗ್. 14 ವರ್ಷದ ವಯಸ್ಸಿನ ಅಲೆಕ್ಸಾಂಡ್ರಿಯಾ ಸಿಯಾಂಗ್ ಶರೀರದ ಸಮಸ್ಯೆಯಿಂದ ಬಳಲ್ತಾ ಇದ್ದಾಳೆ. ಶರೀರದ ಸಮಸ್ಯೆ ಅಂದರೆ ಹಾರ್ಮೋನಲ್ ಇನ್ಬ್ಯಾಲೆನ್ಸ್. ವಯಸ್ಸಿಗೆ ಸರಿದೂಗುವಷ್ಟು ಹಾರ್ಮೋನ್ಸ್ ಕೆಲಸ ಮಾಡದೆ ಹೆಚ್ಚು ವಯಸ್ಸಿನವರ ರೀತಿ ಕೆಲಸ ಮಾಡೋದ್ರಿಂದ ಅಲೆಕ್ಸಾಂಡ್ರಿಯಾ ವಯಸ್ಸಿಗೆ ಕಾಣಿಸುವ ದೇಹಕ್ಕೆ ಸಂಬಂಧ ಇಲ್ಲದ ಹಾಗೆ ಈಕೆ ಇರ್ತಾಳೆ. 7ನೇ ವಯಸ್ಸಿನಲ್ಲೇ ಅಲೆಕ್ಸಾಂಡ್ರಿಯಾ 18 ವರ್ಷದ ಯುವತಿಯಂತೆ ಕಾಣ್ತಾಳೆ. ಆದ್ದರಿಂದ ಮನೆಯ ಹೊರಭಾಗಕ್ಕೂ ಬರೋದಕ್ಕೆ ಈಕೆಗೆ ಸಂಕೋಚವಾಗುತ್ತೆ. ನಂತರ ಆಕೆಗೆ ಪರಿಚಯವಾದಂತಹ ಫ್ರೆಂಡ್ಸ್ ಅಲೆಕ್ಸಾಂಡ್ರಿಯಾಳನ್ನ ಮೋಟಿವೇಟ್ ಮಾಡುವುದರಿಂದ ಈಗ ಸಂತೋಷದಿಂದ ಪ್ರಪಂಚವನ್ನ ನೋಡ್ತಿದ್ದಾಳೆ ಮತ್ತು ಸಂತೋಷದಿಂದ ಪ್ರಪಂಚವೆಲ್ಲ ಸುತ್ತಾಡ್ತಾ ಇದ್ದಾಳೆ ಈ ಅಲೆಕ್ಸಾಂಡ್ರಿಯಾ. ನಂಬರ್ 3, ಬೈಜಿದ್ ಹುಸೇನ್. ನಮ್ಮ ವಯಸ್ಸು 6 ವರ್ಷ ಇರುವಾಗ ನಮ್ಮ ದೇಹ 60 ವರ್ಷದ ಮುದುಕನ ರೀತಿ ಇದ್ದರೆ ಹೇಗೆ ಇರುತ್ತೆ ಅಂತ ನೀವು ಯೋಚನೆ ಮಾಡಿ. ಸರಿಯಾಗಿ ಹೀಗೆ ನಡೆದಿದೆ ಈ ಬೈಜಿದ್ ಹುಸೇನ್ ಜೀವನದಲ್ಲಿ. 2012ರಲ್ಲಿ ಹುಟ್ಟಿದ ಈ ಮಗುವಿನ ವಯಸ್ಸು ಈಗ ಕೇವಲ 7 ವರ್ಷ ಮಾತ್ರ. ಆದರೆ ನೋಡೋದಕ್ಕೆ ಒಬ್ಬ ಮುದುಕನ ರೀತಿ ಕಾಣಿಸ್ತಾನೆ. ಈ ಹುಡುಗನಿಗೆ ಇರುವಂತಹ ಕಾಯಿಲೆ ಹೆಸರು ಪ್ರೋಚೋರಿಯಾ. ಈ ಕಾಯಿಲೆ ಇರುವವರ ಚರ್ಮ, ಮಾಂಸ, ಮೂಳೆ ಮತ್ತು ದೇಹದ ಎಲ್ಲ ಭಾಗ ಕ್ಷೀಣಿಸುತ್ತೆ. ಈ ಕಾರಣದಿಂದ ಬೈಜಿದ್ ಹುಸೇನ್ ಇತರ ಮಕ್ಕಳಂತೆ ಆಟವಾಡೋದು, ಓಡುವಂತಹ ಫಿಸಿಕಲ್ ಆಕ್ಟಿವಿಟಿಗಳು ಈತನಿಗೆ ಇರೋದಿಲ್ಲ. ಈ ಕಾಯಿಲೆ ಇರುವವರಿಗೆ ಇರುವ ವಯಸ್ಸಿಗಿಂತ ಅವರ ದೇಹ 8ರಷ್ಟು ಹೆಚ್ಚು ವಯಸ್ಸಿನವರಂತೆ ಕಾಣ್ತಾರೆ. ನಂಬರ್ 4, ನಟಾಲಿಯಾ ವಿಲೆಗಾಸ್. ಭೂಮಿಯ ಮೇಲೆ ಇರುವ ಮನುಷ್ಯನ ದೇಹದ ಮೂಳೆಗಳು ಮಾಯ ಆಗೋದು ಎಲ್ಲಾದರೂ ನೋಡಿದ್ದೀರಾ? ಕೇಳೋದಕ್ಕೆ ವಿಚಿತ್ರವಾಗಿದೆಯಲ್ಲ. ಈಕೆ ಹೆಸರು ನಟಾಲಿಯಾ ವಿಲೆಗಾಸ್. ಈಕೆಯ ದೇಹ ಮೂಳೆಗಳು ತಯಾರಾಗುವಂತಹ ಕ್ಯಾಲ್ಸಿಯಂ ಅನ್ನು ಹೀರಿಕೊಳ್ಳುತ್ತೆ. ಈ ಕಾರಣದಿಂದ ಈಕೆಯ ಮೂಳೆಗಳು ದಿನದಿಂದ ದಿನಕ್ಕೆ ಚಿಕ್ಕದಾಗಿ ಸ್ವಲ್ಪ ದಿನಗಳಿಗೆ ಆ ಮೂಳೆಗಳು ಕಾಣಿಸದೆ ಹೋಗುವ ರೀತಿ ನಡೆಯುತ್ತೆ. ಈ ಕಾಯಿಲೆಯನ್ನ IMO ಅಂತ ಕರೀತಾರೆ. ಈ ಒಂದು IMO ಬಗ್ಗೆ ವಿಜ್ಞಾನಿಗಳ ಹತ್ತಿರವೂ ಸಹ ಸರಿಯಾದ ಉತ್ತರ ಇಲ್ಲ. ಯಾಕಂದ್ರೆ ಪ್ರಪಂಚಾದ್ಯಂತ ಇಂತಹ ಕೇಸ್ಗಳು 100 ಮಾತ್ರ ಬೆಳಕಿಗೆ ಬಂದಿವೆ. ಹೀಗೆ ಮೂಳೆಗಳು ಮಾಯವಾಗುವಂತಹ ಕಾಯಿಲೆಗೆ ಸರಿಯಾದ ಚಿಕಿತ್ಸೆ ಈಗಲೂ ಸಹ ಇಲ್ಲ. ಇದರಿಂದ ಈಕೆ ಆ ದೇಹ ನೀಡುವ ನೋವನ್ನ ಸಹಿಸುತ್ತಾ ದಿನಗಳನ್ನ ಸಾಗಿಸುತ್ತಿದ್ದಾಳೆ. ಸೊ ಕೊನೆಯದಾಗಿ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಂತಹ ಕಾಯಿಲೆಗಳು ಬರೋದಕ್ಕೆ ತುಂಬಾ ಕಾರಣಗಳೇ ಇರುತ್ತೆ. ಅವುಗಳಲ್ಲಿ ಮೊದಲು ಮತ್ತು ಮುಖ್ಯವಾದಂತಹ ಕಾರಣ ಅಂದರೆ ಈ ಮನುಷ್ಯನ ಜೀವನ, ಅಂದ್ರೆ ಈಗಿನ ನಮ್ಮ ಆಲೋಚನೆಯ ಒಂದು ಜೀವನ. ಶಾಕ್ ಆಗುತ್ತಾ? ಇದು ನಿಜ. ಯಾಕಂದ್ರೆ ಅತಿ ಚಿಕ್ಕ ವಯಸ್ಸಿನಲ್ಲೇ ಮದುವೆ, ಅತಿಯಾದ ಲೈಂಗಿಕ ಆಸಕ್ತಿ ಅಥವಾ ಅತಿಯಾದಂತಹ ಕೆಟ್ಟ ಚಟಗಳಿಂದ ಇಂತಹ ಮಕ್ಕಳು ಹುಟ್ಟೋದಕ್ಕೆ ಮಾತ್ರ ಸಾಧ್ಯ ಅಂತ ಕೆಲವೊಂದು ರಿಸರ್ಚ್ಗಳಲ್ಲಿ ಈಗ ತಿಳಿದು ಬಂದಿದೆ. ಆದ್ದರಿಂದ ಪ್ರತಿ ವಯಸ್ಕರು ತಮ್ಮ ತಮ್ಮ ಮಕ್ಕಳನ್ನ ತುಂಬಾ ಫ್ರೀಡಂ ಆಗಿ ಇರೋದಕ್ಕೆ ಬಿಡಬೇಡಿ. ಸ್ವಲ್ಪ ಲಿಮಿಟಲ್ಲಿ ಬೆಳೆಸೋದು ತುಂಬಾನೇ ಮುಖ್ಯ. ಆಸೆ ಮತ್ತು ಕೆಟ್ಟ ಚಟಗಳಿಂದ ಸ್ವಲ್ಪ ದೂರ ಇದ್ರೇನೆ ಅವರಿಗೆ ಮತ್ತು ಅವರ ಜೀವನಕ್ಕೆ ತುಂಬಾ ಒಳ್ಳೆಯದು. ಇಲ್ಲ ಅಂದ್ರೆ ಏನಾಗುತ್ತೆ ಅಂತ ನಾನು ಹೇಳೋದ್ ಬೇಕಾಗಿಲ್ಲ. ಈಗಾಗಲೇ ಈ ವಿಡಿಯೋ ನೋಡಿರೋರಿಗೆ ಅರ್ಥ ಆಗುತ್ತೆ. ಸೊ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ನನಗೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.